पीएसआई अक्रम प्रकरण के संबंध प्रियांकर के ऑडियो बॉम्ब सिडिसिदारे गृह सचिव विरुद्ध प्रियांकर के ऑडियो बॉम्ब रिलीज अभ्यर्थी जोते अरग मतनाडिरुवंत ऑडियो इदु ऑडियो रिलीज शासक प्रियांकर के ऑडियो बगे गृह सचिव स्पष्टनेयन्न शासकरु केळिदारे 545 पीएसआई नेमकाति प्रकरणद हगरण के संबंध इन्नू कूड़ा तनिखे नड़ीता है प्रियांकर के ऑडियो बॉम्ब सिडिसिदारे ऑडियो रिलीज शासक प्रियांकर के जो बगे स्पष्टनेयन्न कोडबेकु अंत गृह सचिव प्रियांकर के केळ्कोंडिद्दारे ऑडियो बगे गृह सचिव स्पष्टनेयन्न कोडबेकु अंत शासक प्रियांकर के केळिद्दारे इवरु हूविन कृषि माडि ओंदु एकरेयल्लि वर्षक्के 30 लक्ष संपादने माड्तारे अवरिंद कलिबेका फ्रीडम आप अन्न ईगले डाउनलोड माडि सर अरविंद्र ಈಗ ನಿಮ್ಮ ಕೂಡ ಮಾತಾಡಬೇಕು ಹೆಸರು ಒಂದಿಷ್ಟು 2 ನಿಮಿಷ ಈಗ ಸಾಕ್ಷಿಗಳು ತಂದು ಕೊಟ್ಟದ್ದು ನಾವು ಈಗ 56,000 ಜನ ಕನ್ಯೆಯಾಗಿದ್ದು ಇದು ಸಿಸ್ಟಮ್ ತಪ್ಪು ಮಾಡಿದ್ದು ಇಲ್ಲಿ ಆಮೇಲೆ ಪರಿಚಯ ಪಾವಿತ್ಯ ತಾಳ ಮಾಡಿರ್ತಕ್ಕಂಥದ್ದು ಎಡಿ ಜಿ ಪಿ ಈಗ 56,000 ಜನಕ್ಕೆ ನಾನು ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ ಈಗ ಈಗ 56,000 ಜನಕ್ಕ ಏನಾಯ್ತೆ ಇಲ್ಲಿವರೆಗೂ ಕೂಡ ಏಜ್ ಆಯ್ತು ಎಲ್ಲ ಕೊರೋನಾ ಬಂದು ಎಲ್ಲರೂ ಕೂಡ ತಡ್ಕೊಂಡಿವಿ ನಾವು ಆದ್ರೆ ಏನಾಗಬೇಕು ಅಂತ ಹೇಳಿ ಏನಿಲ್ಲ ಸರ್ 56,000 ಜನಕ್ಕೂ ಕೂಡ ಎಕ್ಸಾಮ್ 402 ಅವಕಾಶ ಕೊಡಿ ಇಲ್ಲಂತಂದ್ರೆ 402 545 ಪಿಎಸ್ಐ ಮರುಪರೀಕ್ಷೆ ಆಗೋವರೆಗೂ ಕೂಡ 402 ತಡೆ ಇಡ್ರಿ ಅಂದ್ರೆ ಬಿಚ್ಚಾಕ್ಬೇಕಂತ ಪ್ಲಾನ್ ಸರ್ ನಾನು ಇಷ್ಟು ದಿವಸ ನಿಮ್ ಪರವಾಗಿ ನಾ ಮಾತಾಡಿದ್ದೀನಿ ಎಲ್ಲ ಕಡೆಗೆ ಟಿವಿ ಪ್ರತಿಯೊಂದು ಇಲ್ಲಕ್ರೆ ವಿರೋಧ ಪಕ್ಷದವ್ರ ನಿಮ್ನ ಅರ್ಕೊಂತಿದ್ವಿ ಸರ್ ನಾನು ಯಾಕಂತಂದ್ರೆ ಕಡಿಮೆ ಮಾಡಿದ್ದಂತಂದ್ರೆ ನಾ ಡ್ಯಾಮೇಜ್ ಆಗೋದನ್ನ ತಪ್ಪಿಸಿದ್ದು ನಾನು ಸರ್ಕಾರದ ಊನಪ್ಪ ಈಗ ನೀವು ಡ್ಯಾಮೇಜ್ ತಪ್ಪಿಸಿದ್ರಿ ಅಂದ್ಕೂಡ್ಲೆ ನೀವ್ ಹೇಳ್ದಂಗ್ ಕೇಳ್ಬೇಕು ಸರ್ ಕೇಳಲ್ಲ ಸರ್ ಇಲ್ಲಂತಂದ್ರೆ ಅಲ್ಲ ಅಲ್ಲ ಅಕ್ರಮ ಆಗಿದ್ದು ಇವೆಲ್ಲರ ಆಗಿದ್ದು ಸಿಸ್ಟಮ್ ತಪ್ಪು ಸರ್ಕಾರದ ತಪ್ಪುಗಳು ಆದ್ರೆ ಒಂದು ಪರೀಕ್ಷೆ ಮಾಡಕ್ ಬರಲ್ಲ ಅಂತಂದ್ರೆ ಯಾರು ತಪ್ಪು ಸರ್ 545 ಜನ ಈ ಅಕ್ರಮ ಮಾಡಿದವರು 402 ಎಕ್ಸಾಮ್ ನು ಬರೀತಾರೆ ಅಕ್ರಮ ಮಾಡಿದವರಿಗೆ ಎಕ್ಸಾಮ್ ಬರಿಬಾರ್ದು ಅಂತ ನೀವು ಹೇಳಿದ್ರಿ ಆಮೇಲೆ ಅಕ್ರಮ ಮಾಡಿದವ್ರದ್ದು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ನಲ್ಲಿ ಇದೆ ಫೈನಲ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಪ್ರೊಸೆಸ್ ಆಗೋದೊಳಗೆ ಅದು ಫಿನಿಶ್ ಆಗ್ತದೆ 402 ಎಕ್ಸಾಮ್ ನೋಟಿಫಿಕೇಶನ್ ಮಾಡಿದ್ದು ಆಯ್ತು ಸರ್ ಇನ್ನೊಂದು ಪಾಯಿಂಟ್ ಸರ್ 402 ಎಕ್ಸಾಮ್ ಗೆ ಡೀಲ್ ಆಗಿದ್ದು ನನ್ನ ಹತ್ರ ಸಾಕ್ಷಿ ಐತೆ ಅವ್ರು ಏನ್ ಮಾಡ್ತಾರೆ ಕೊಡಿ ನೋಡು ಅವ್ರು ಏನ್ ಮಾಡ್ತಾರೆ ಸರ್ ನಾವೇನು ಉದಾಸೀನ ಮಾಡ್ಲಿಲ್ಲ ಈಗ ಸಿಎಡಿ ಮುಟ್ಟಿಸಿದೀನಿ ಸರ್ ನಾನು ಸಾಕ್ಷಿ ಅದನ್ನ ಏನು ಯಾಕೆ ಇಲ್ಲ ಸರ್ ಇನ್ನೊಂದು ನಿಮ್ಗ ಅಷ್ಟಿತ್ತಂತಂದ್ರೆ 545 ಕಂಪ್ಲೀಟ್ ಮಾಡೋವರೆಗೂ ಕೂಡ ಯಾವುದೇ ಎಕ್ಸಾಮ್ ನ ನಡೆಸಬೇಡ್ರಿ ಯಾಕಂತಂದ್ರೆ ಇಲ್ಲಿ ಹುಡುಗರಿಗೆ ಸರ್ ಈಗ ಅದನ್ನ ನಿಲ್ಸಿ ಇದನ್ನ ನಿಲ್ಸಿ ಅಂತ ಹಂಗ ಹೇಳಕ್ಕಾಗಲ್ಲ ಹೌದು ಸರ್ ಇಲ್ಲಿ ಸ್ಟ್ರೈಕ್ ಮಾಡ್ತು ಅಂತಾರ ಏನ್ ಮಾಡ್ಬೇಕು ನಾವಂತರೂ ನಾವು ಈಗ ಅವರಿಗೂ ಮುಖ ತೋರ್ಸಂಗಾಗಲ್ಲ ನಿಮಗೂ ಮುಖ ತೋರ್ಸಲ್ಲ ನೀವ್ ಯಾಕೆ ತಚ್ಕಿಂತೀರಾ ನೀವು ಇಡೀ ರಾಜ್ಯಕ್ಕೆ ನೀವು ಹೇಳೋರು ಕೇಳೋರು ಅಲ್ಲ ಸರ್ ನಾವ್ ಹೇಳೋರು ಕೇಳೋರಲ್ಲ ಸರ್ ಆದ್ರೆ ನೀವು ನಾನೇನು ಹಂಗ್ ಮಾಡಿದೀನಿ ಅದೆಲ್ಲ ಬಿಟ್ಬಿಡಿ ಅಕ್ರಮ ಇದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ರು ಕೂಡ ಕೇಸ್ ಆರ್ಡರ್ ಕೊಟ್ರಿ ಈಗ 545 ಜನಕ್ಕೂ ಕೂಡ ಆರ್ಡರ್ ಕೊಡ್ಬೇಕಂತ ಈ ಮುಚ್ಚಾಕು ಪ್ಲಾನ್ ಅಲ್ವಾ ಸರ್ ಇದು ಏನ್ ಮುಚ್ಚಾಕ್ತಾರೆ ಈಗ ಅವ್ರಿಗೆ ಆರ್ಡರ್ ಕೊಟ್ಟ ವಿಷಯ ತಂದು ಜನ ಜೈಲಿಗೆ ಕಳಿಸ್ತಾರ ಸರ್ ಈಗ ಜೈಲಲ್ಲಿ ಇದ್ದವರೆಲ್ಲ ಬೇಲ್ ಸಿಕ್ತಾರ ಏನು ಜೈಲಿಗೆ ಹೋದವರೆಲ್ಲ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇವ್ರಿಗೆ ಬೇಲ್ ಸಿಕ್ತು ಬೇಲ್ ಸಿಕ್ಕಿ ಒಂದು 15 ಜನಕ್ಕೆ ಬೇಲ್ ಸಿಕ್ಕಿದೆ ಅದ್ ಯಾತಕ್ಕೆ ಅಪೀಲ್ ಹಾಕ್ಬೇಕ ಏನು ಅಂತ ಹೇಳಿ ಈಗಾಗ್ಲೇ ನೋಡ್ಲಿಕ್ಕೆ ಹೇಳಿದೀನಿ ನಾನು ಸರ್ ಕಾನೂನು ಅದರ ಪ್ರಕಾರ ಹೋಗ್ತದೆ ಸರ್ ಕಾನೂನು ಪ್ರಕಾರ ಹೋಗ್ಲಿ ಅಂದ್ರೆ 402 ಎಕ್ಸಾಮ್ ಕೂಡ ಈ 56,000 ಅಭ್ಯರ್ಥಿಗಳಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ಏಜ್ ಮುಗ್ದವ ಅವ್ರಿಗೆ ಮತ್ತೆ ಸರ್ಕಾರ ಹೆಲ್ಪ್ ಮಾಡಕ್ ಇರೋದು ತಾನೇ ಅಥವಾ ಶಿಕ್ಷೆ ಕೊಡೋದಕ್ಕೆ ಇರೋದು ಆಯ್ತಪ್ಪ ನೋಡೋಣ ನೋಡೋಣ ಬಿಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ